ಅದೇ ಅದೇ ಚಿತ್ರದಲ್ಲಿರೋನು, ಅವನೇ ಅವನೇ ನನ್ನ ಕಥೆ ಹೆಸಗಿದ್ದು. ಅಮ್ಮ, ಆ ಫೋಟೋಲಿರೋದು ಯಾರಮ್ಮ? ಅಂದ್ರೆ ಈ ಕೋಟೆಲಿದ್ದವರೆಲ್ಲ ನಿಮ್ ಬಂಧುಗಳೇ ಅಲ್ವಾ? ಅವ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಅದು ನಮ್ ಫ್ಯಾಮಿಲಿ, ನಿಮ್ಮಿಬ್ಬರಿಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ. ಶಾಂತಾ, ಚೆನ್ನಾಗಿ ಹೇಳ್ತಾಳೆ. ಅಯ್ಯಯ್ಯೋ, ಕತೆನಾ ಮಮ್ಮಿನಾ? ಅಯ್ಯೋ ಬೋರ್ ಡ್ಯಾಡಿ. ಅಮ್ಮ ಅಮ್ಮ, ನೀವ್ ಹೇಳ್ರಮ್ಮ, ಈ ಕೋಟೆ ಬಗ್ಗೆ ತಿಳ್ಕೋಬೇಕು ಅಂತ ನಂಗ್ ಚಿಕ್ಕ ವಯಸ್ಸಿಂದಾನು ಆಸೆ. ಆಕ್ಚುಲಿ ರಾಜರು ಅಂದ್ರೆ ಕಲಾರಾಧಕರು, ಶತ್ರುಗಳಿಗೆ ಸಿಂಹ ಸ್ವಪ್ನದಂತೆ. ಕೇಳು, ಯಾವತ್ತೋ ಅವಳ ವಂಶದ ಬಗ್ಗೆ ಕೇಳ್ಬೇಡ. ಓಕೆ, ದೇವ್ರ ತರ ನೋಡ್ತಿದ್ರು. ಜನಗಳಲ್ಲಿ ಜಾತಿ ಭೇದ ಇಲ್ಲದೆ ಎಲ್ಲರೂ ಸುಖದಿಂದ ಬಾಳ್ತಿದ್ರು. ನನಗಿರೋ ಒಂದೇ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದೀನಿ. ನನ್ನ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ನಿಶಾಚರ ಜೀವಿಯಂತೆ ಕಾಯ್ತಾ ಇದ್ದೀನಿ. ಇದ್ರಲ್ಲಿ ದೇವ್ರ ಮಾತ್ ಕೇಳಿಸಿದ್ಯಮ್ಮ? ಏನಾಯ್ತು ನಿನ್ ಮುಖ? ಬ್ಯಾಟ್ರಿ ಡೌನ್ ಆಯ್ತು. ಚಾರ್ಜ್ ಮಾಡಿದ್ರೆ ದೆವ್ವದ ಮಾತು ಪ್ರವಳಿಕ ಮಾತಿನ ತರ ಕೇಳಿಸುತ್ತೆ. ಇಲ್ಲಮ್ಮ, ದೆವ್ವನೇ ಮಾತಾಡಿದ್ದು. ಅಮ್ಮ, ನಾನಿವತ್ ನಿಮ್ ಜೊತೆನೆ ನಿದ್ದೆ ಮಾಡ್ತೀನಿ. ಓಕೆ ಪುಟ್ಟ, ನೋ ಪ್ರಾಬ್ಲಮ್. ಲೋ ಪುಟ್ಟ, ನೀನ್ ಇಲ್ಲಿ ಮಲ್ಕೋಬಾರ್ದು ಕಣೋ. ಯಾಕೆ, ಯಾಕೆ ಬೇಡ? ಲೇ, ನೀನ್ ಒಬ್ನೇ ತಾನೇ ಆಟ ಆಡ್ತಿದ್ಯಾ? ನಿಂಗೆ ತಮ್ಮ ತಂಗಿ ಬೇಡವಾ? ಬೇಕು ಬೇಕು. ಎಷ್ಟು ಜನ ಬೇಕು? ಒಬ್ಬ ತಮ್ಮ, ಒಬ್ಬ ತಂಗಿ. ಅಲ್ಲ, ಸರಿ ಹೋಗಲ್ಲ. ಇಬ್ರು ತಮ್ಮಂದ್ರು, ಇಬ್ರು ತಂಗಿರು. ನಾಲ್ಕು ಜನ ಬೇಕಂತೆ ಬಾಲು. ಹಾಗಾದ್ರೆ ನೀನು ಮಮ್ಮಿನೂ ನನ್ನ ಚೂರು ಡಿಸ್ಟರ್ಬ್ ಮಾಡಬಾರ್ದು. ನಿನ್ ಬೆಡ್ರೂಮಲ್ಲಿ ಹಾಯಾಗಿ ನಿದ್ರೆ ಮಾಡ್ಬೇಕು. ಓಕೆನಾ? ಓಕೆ ಡ್ಯಾಡಿ. ಗುಡ್ ಬಾಯ್. ಪಾಪ ಅವನ್ಗಿನ್ನೂ ನಿದ್ದೆ ಬಂದ ಹಾಗಿಲ್ಲ, ಸ್ವಲ್ಪ ತಾದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಅವನ್ಗೆ ನಾಲ್ಕು ಜನ ಬೇಕಂತೆ. ಅರೆ, ಕರೆಂಟ್ ಹೋಗ್ಬಿಡ್ತಲ್ಲ. ಶಾಂತಾ, ಏನಮ್ಮನೋರೆ, ಜನರೇಟರ್ ಆನ್ ಮಾಡು. ಹಾ, ಮಾಡ್ತೀನಿ. ಬಾಲು, ಇದು ಹನಿಮೂನ್ ಟ್ರಿಪ್ ಅಲ್ಲ. ನಿಮ್ ಜೊತೆಲಿ ಇದ್ರೆ ನಂಗೆ ಯಾವಾಗ್ಲೂ ಹನಿಮೂನೇ. ಏನಂತೀಯ ಡಿಯರ್? ರಾಹುಲ್!
ಪ್ರಾವಳಿಕಾ, ಮಗು ನಿದ್ದೆ ಮಾಡ್ತಲ್ವಾ? ಪ್ರಾವಳಿಕಾ, ಏನಿದು, ದಿನ ದಿನಕ್ಕೂ ನಿನ್ನ ಅಂದ ಜಾಸ್ತಿನೇ ಆಗ್ತಿದೆಯಲ್ಲ. ರಿಯಲಿ? ಬಾಲು, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಎಲ್ಲೋ ಯಾರೋ ಕುರ್ಚಿ ಮೇಲೆ ಕೂತ ಆಡ್ತಿರೋ ಶಬ್ದ ಬರ್ತಿಲ್ವಾ? ನನ್ಗೇನು ಕೇಳಿಸ್ತಿಲ್ವೇ? ಡೀಪ್ ಫಾರೆಸ್ಟ್ ನಲ್ಲಿ ಬ್ಯೂಟಿಫುಲ್ ಪ್ಯಾಲೇಸ್, ಕಲ್ಪನೆ ಮಾಡೋದ್ ಬಿಟ್ಟು ಎಂಜಾಯ್ ಮಾಡು. ಇವನೇನ ನಮ್ಮನ್ನ ಕೊಲ್ಲಕ್ ಬಂದಿದ್ದು? ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ ಮೇಲೆ ಮರ್ಡರ್ ಅಟೆಂಪ್ಟ್ ಏನಾದ್ರೂ ಆಗಿದ್ಯಾ? ಎಸ್ ಡಾಕ್ಟರ್. ಓಕೆ ಕೂಲ್, ಎಲ್ಲ ವಿಷಯ ಗೊತ್ತಾಗುತ್ತೆ. ಮಮ್ಮಿ 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 ಮಮ್ಮಿ. ಬಾಲು, ಎಲ್ಲ ಹೋಗ್ಬಿಟ್ರಿ ಇಬ್ರು? ರಾಹುಲ್, ಬಾಲು, ರಾಹುಲ್, ಪುಟ್ಟ ಪುಟ್ಟ. ನೋ, ಮಗುನ್ ಸಾಯಿಸ್ಬೇಡ, ಸಾಯಿಸ್ಬೇಡ. ಬಾಲು ಬಾಲು. ರಾಹುಲ್, ಒಬ್ನೇ ಏನು ಮಾಡ್ತಿದ್ದೆ ಇಲ್ಲಿ? ಡ್ಯಾಡಿ ಎಲ್ಲಿ? ಗೊತ್ತಿಲ್ಲ, ನಾನೊಬ್ನೇ ಬಂದೆ. ಪ್ರಿಯಾ, ನೀನೇನ್ ನೋಡ್ತಿದ್ಯೋ ಅದು ಮುಗ್ದೋಗಿರೋ ಕತೆ. ದಟ್ ಇಸ್ ಪಾಸ್ಟ್. ಸಮಯ ಅಲ್ಲದ ಸಮಯದಲ್ಲಿ ನರಿ ಯಾಕೆ ಕಿರಿಸ್ತಾ ಇದೆ ಭದ್ರಾ? ನನ್ಗೆ ಕೇಳಿಸ್ತಾನೆ ಇಲ್ವಲ್ಲ ಇಲ್ಲಿ? ಏನದು ಚೀರಾಟ? ಹೊರಗಡೆ ಹೋಗಿ ನೋಡು ಭದ್ರಾ. ಗುರುಗಳ ಅಂತರ್ಚಕ್ಷುವಿನಲ್ಲಿ ಯಾರಿಗೂ ಕೇಳಿಸದೆ ಇರೋದು ಕೇಳಿಸ್ತಿರ್ಬಹುದು. ಹೊರಗೆ ನಿರ್ಮಾನುಷವಾಗೇ ಇದೆ ಗುರುಗಳೇ. ಡಿವಿಟಿ ತಗೊಂಡ್ ಬಾ ಭದ್ರ. ಜೈ ಮಹಾಶಕ್ತಿ. ಜೈ ಮಹಾಶಕ್ತಿ. ಅಸಂಭವ ಸಂಭವವಾಗುತ್ತೆ ಅಂತ ಹೇಳುವ ಸಮಯ. ಬಲವಾದ ಕಾಂತಿ ರೇಖೆಗಳು ಬಲಹೀನವಾದ ಕತ್ತಲನ್ನು ತೊಲಗಿಸುತ್ತಿದೆ. ಇದು ಕ್ಷುದ್ರ ಶಕ್ತಿಯ ಅಧಿಪತ್ಯವಾ? ಅದೇ ಸತ್ಯವಾದರೆ ಹೇಗೆ? ಜೈ ಮಹಾಶಕ್ತಿ. ಗ್ರಹಣವು ದೈವವನ್ನು ಧಿಕ್ಕರಿಸುವ ಗಳಿಗೆ ಅಂತ ಒಂದಿರುತ್ತೆ. ಅದೇ ಗ್ರಹಣ ಅದೇ ಗ್ರಹಣ
ಅಂಗುಲಿಕ ಗ್ರಹಣ ಆರು ಶತಮಾನಗಳಿಗೊಮ್ಮೆ ಬರುವಂತ ಅಂಗುಲಿಕ ಗ್ರಹಣ ಚಂಡ ಪ್ರಚಂಡ ಪ್ರಕೋಪದಿಂದ ಅನಂತ ವಿಶ್ವ ನಿಯಮಗಳನ್ನ ದಾಖಲೆ ಮಾಡೋಕೆ ಆತ್ಮ ಪ್ರೇತಾತ್ಮಗಳಾಗಿ ಅಗಾಧ ಕತ್ತಲಿನಲ್ಲಿ ಅನಾಹುತಗಳನ್ನು ಹೊತ್ಕೊಂಡು ಬರುತ್ತೆ. ಬಾಲು, ನಿಮ್ಮಮ್ಮ ಫೋನ್. ಸ್ಪೀಕರ್ ಆನ್ ಮಾಡಿ ಮಾತಾಡು. ಸ್ಪೀಕರ್ ಆನ್ ಮಾಡು. ಬಾಲು, ಚೆನ್ನಾಗಿದ್ಯಾ? ಹಲೋ, ಏನಪ್ಪ ಮಾತಾಡ್ತಾ ಇಲ್ಲ? ವಾಯ್ಸ್ ಬ್ರೇಕ್ ಆಗ್ತಿದ್ಯಮ್ಮ. ನಿಮ್ ರಾಣಿಯವರು ಪಕ್ಕದಲ್ಲಿದ್ದಾರಾ? ಅಬ್ಬಾ ಅಮ್ಮ, ಮದ್ವೆ ಆಗಿ 6 ವರ್ಷ ಆದ್ರೂ ನಿಂಗಿನ್ನು ಹೊಸ ಮದ್ವೆನೆ, ಹೊಸ ಪ್ರೀತಿನೆ. ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಬಿಡು, ಫೋನ್ ನಿನ್ ಹೆಂಡತಿ ಕೊಡು. ಮಾತಾಡು, ಹೇಳ್ತೀನಿ. ಹಾ ಹೇಳಿ ಅತ್ತೆ. ಏನಮ್ಮ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿನ್ ಜಾತಕ ಚೆನ್ನಾಗಿದೆ, ನಿನ್ನ ಮನೆ ಕಾಲಿಟ್ಟಾಗಿಲ್ಲ, ಎಲ್ಲ ಒಳ್ಳೇದಾಗಿದೆ. ಏನೋ ಪುಣ್ಯ ಮಾಡಿರೋದಕ್ಕೆ ನಿಮ್ ಹುಡ್ಗಂಗ್ ನಾನ್ ಸಿಕ್ಕಿರೋದು. ನೀವೇನಂತೀರಾ? ಹೇಳೋದಕ್ಕೇನಿದೆ? ಅಷ್ಟಕ್ಕೂ ರಾಹುಲ್ ಎಲ್ಲಿದ್ದಾನೆ? ರಾಹುಲ್ ಸ್ವಲ್ಪ ಮೂಡಿ ಆಗಿದ್ದಾನೆ, ನಾನು ಆಮೇಲೆ ಮಾತಾಡ್ತೀನಿ. ಏನು, ನಿನ್ನೆಯಿಂದ ರಾಹುಲ್ ಮೂಡಿ ಆಗಿದ್ದಾನೆ? ಏನಾಯ್ತು ಇವನಿಗೆ? ಏನಾಯ್ತು ರಾಹುಲ್, ಇಲ್ಲಿ ಯಾಕೆ ನಿಂತಿದ್ದೆ? ಕರ್ಕೊಂಡ್ ಬಾ. ಬಾ. ಏನಾಯ್ತಪ್ಪ? ಇವತ್ತು ನೀ ನಮ್ ಜೊತೆನೆ ಮಲ್ಕು, ಓಕೆ? ನಿಂಗೊಂದೊಳ್ಳೆ ಕತೆ ಹೇಳ್ತೀನಿ. ಯಾವ ಕತೆ ಹೇಳಿ? ದೆವ್ವದ ಕತೆ ಹೇಳಮ್ಮ. ಓ ಓಕೆ. ಮಮ್ಮಿ ಕತೆ ಬೋರ್ ಅಲ್ವಾ? ನಾನು ಹೇಳ್ತೀನಿ, ಕೇಳು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ್ಕುಮಾರ ತುಂಬ ಸಿಂಪಲಾಗಿರ್ತಿದ್ದ. ಆ ರಾಜ್ಕುಮಾರ ಒಂದು ದೆವ್ವದ ಥರ ಇರೋ ಹುಡುಗಿನ ಪ್ರೀತಿಸ್ತ. ಆಗೇನಾಯ್ತು ಅಂತಂದ್ರೆ, ಜೈ ಮಹಾಶಕ್ತಿ, ಜೈ ಮಹಾಶಕ್ತಿ. ಬಾಲು, ಏನಿದು? ರೋಮಿಯೋ ಕತೆನ ನೆನಪು ಮಾಡಿದೆ. ಬಾಲು, ರೊಮ್ಯಾಂಟಿಕ್ ಮೂಡ್ನ ಕಂಟಿನ್ಯೂ ಮಾಡಬೇಕು. ಬಾಲು ಪ್ಲೀಸ್, ಮಗು ಎದ್ಬಿಡುತ್ತೆ. ಅಂದ್ರೆ ಹೇಳಿಲ್ಲ ಅಂದ್ರೆ ಓಕೆನಾ? ಏಯ್ ಬಾಯ್ ಮುಚ್ಚು, ಲಾಜಿಕ್ ಮಾತಾಡ್ಬೇಡ. ಶೃಂಗಾರಕ್ಕೆ ಫುಲ್ ಸ್ಟಾಪ್ ಇಟ್ರೆ ಸೃಷ್ಟಿ ಸ್ಟಕ್ ಆಗತ್ತೆ. ಹಾಗ್ ಮಾಡೋದು ಮಹಾಪಾಪ. ಬಾಲು ಬಾಲು, ಹೋಗು, ಮೊದ್ಲು ಹೋಗಿ ಬಾಗಿಲು ತೆಗಿ. ಸರ್. ಏನು? ರಾಹುಲ್ ಪುಟ್ಟನ್ ಜೇಬಲ್ಲಿ ಈ ಉಂಗ್ರ ಸಿಕ್ತು ಸರ್. ದಗ ದಗ ಅಂತ ಉರಿಯುತ್ತಿರುವ ಹೋಮಾಗ್ನಿಯಲ್ಲಿ ಬುಕ್ಕು ಲೋಹವನ್ನು ಮೂಲ ವಸ್ತುವಾಗಿ ಅಭ್ರಕವನ್ನು ಬೆರೆಸಿದಾಗ ಬೆಳ್ಳಿಯನ್ನು ಬೆನ್ನುಮೂಳೆಯನ್ನಾಗಿ ಸ್ವರ್ಣ ಮಣಿಮಯಗಳಿಂದ ಶೃಂಗರಿಸಿ ಗಂಗಾ ನದಿ ತೀರದಲ್ಲಿ ಸೂರ್ಯನ ಎಳೆಬಿಸಿಲಿನಲ್ಲಿ ಪ್ರಸಾದಿಸಲ್ಪಟ್ಟ ಸೂರ್ಯನ ಪ್ರಸಾದವೇ ಈ ಅಂಗುಳಿಕ. ಪ್ರವಳಿಕಾ, ಪ್ರವಳಿಕಾ, ಶಾಂತ ನೀನು ಹೋಗು. ಪ್ರವಳಿಕಾ, ಪ್ರವಳಿಕಾ.
ಪ್ರವ್ಲಿಕಾ, ವಾಟ್ ಹ್ಯಾಪನ್ಡ್? ಬಾಲು, ಸೋಲ್ಮೇಟ್ ರಿಂಗ್ಗೋಸ್ಕರ ನಾನು ಮಾಡಿದ ಫಸ್ಟ್ ಡಿಸೈನ್ ಇದೆ ಬಾಲು. ಇದು ಇದು ರಾಹುಲ್ಗೆ ಎಲ್ಲಿ ಸಿಕ್ತೋ ಗೊತ್ತಾಗ್ತಿಲ್ಲ. ಎಲ್ಲೋ ನೋಡಿ ಇನ್ಸ್ಪೈರ್ ಆಗಿರ್ತೀಯ, ಅದೇ ಮಾಡಿರ್ತೀಯ ಬಾಲು. ನಿಂಗೆ ಅರ್ಥ ಆಗ್ತಿಲ್ಲ, ನಿನ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತಾನು ಗೊತ್ತಾಗ್ತಿಲ್ಲ. ಪ್ರವ್ಲಿಕಾ, ಕ್ಷಣ ಒಂದು ದಿನವಾಗಿ, ದಿನ ಒಂದು ಪಕ್ಷವಾಗಿ, ಪಕ್ಷ ಒಂದು ಯುಗವಾಗಿ ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ ಅಂಗುಲಿಕ ನಿನ್ನ ಕೈಗೆ ಬಂದು ತಲುಪಿರೋ ಕಾರಣ ನಾನು ಬಿಡುಗಡೆ ಆಗೋದಕ್ಕೆ. ಈಗ ನನ್ನ ಬಿಡುಗಡೆ ಆಗತ್ತೆ. ಅಂಗುಲಿಕ, ಅಂಗುಲಿಕ. ಪ್ರವ್ಲಿಕಾ, ಬಾಲು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೋಲ್ಮೇಟ್ ರಿಂಗ್ ಕಾನ್ಸೆಪ್ಟ್ಗೋಸ್ಕರ ಇನಿಷಿಯೇಟಾಗಿ ನಾನು ಡಿಸೈನ್ ಮಾಡಿರೋದು. ಓಕೆ ರಾಹುಲ್, ಐ ಅಂಡರ್ಸ್ಟ್ಯಾಂಡ್. ಓಕೆ ಓಕೆ, ಕೂಲ್ ಕೂಲ್, ರಿಲ್ಯಾಕ್ಸ್, ಕಮ್. ಹಾಕು. ನಿನ್ನ ಪ್ರೇಮ ಅಜರಾಮರಾನ, ನಿನ್ನನ್ನ ಸಾಯಿಸಿ ಪ್ರೇತಾತ್ಮ ಆಗಿರೋ ನಾನು ನಿತ್ಯಾತ್ಮ ಆಗ್ತೇನೆ. ಇನ್ನೆಷ್ಟೊತ್ತು? ಹೇಗಿದೆ, ಹ್ಯಾಪಿ? ರಾಹುಲ್, ಬಾಲು, ರಾಹುಲ್, 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 ರಾಹುಲ್. ಇಷ್ಟೊತ್ತಿನಲ್ಲಿ ಮಗು ಕೊಳೆದ ಹತ್ರ ಹೇಗೆ ಹೋದ್ನಮ್ಮ? ಯೋಚನೆ ಮಾಡ್ತಿದ್ರೆ ಭಯ ಆಗುತ್ತೆ. ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ, ನಾನ್ ಮಗು ನೋಡ್ತೀನಿ. ಶಾಂತ, ಏನ್ ಮಾಡ್ತಿದ್ದ? ಬಾಗ್ಲಿಕ್ ಚಿಲ್ಕ ಕೂಡ ಆಗ್ಲಿಲ್ವಾ? ಮನೇಲಿ ಮಗು ಇದೆ, ಆಗ್ಬಾರ್ದೇನಾದ್ರೂ ಆಗಿದ್ರೆ? ನಾನು ಎಲ್ಲ ಬಾಗ್ಲು ಮುಚ್ಚೆ ಮಲಗಿದ್ದೆ ಸರ್. ನೀನ್ ಹಾಕಿದ್ರೆ ದೆವ್ವ ಬಂತೆ ಗೀತಾ. ಸ್ವಲ್ಪ ಶ್ರದ್ಧೆ ಇಟ್ಟು ಕೆಲಸ ಮಾಡು.
ಸಾರ್ಯಾಕೆ ದೆವ್ವ ಅಂತ ಹೇಳಿದ್ರು? ನಿಜವಾಗ್ಲೂ ಬಾಗ್ಲು ಯಾರು ತೆಗ್ದಿರ್ತಾರಪ್ಪ? ಭದ್ರ, ಐನೋರೆಲ್ಲಿ? ಐನೋರೇ, ಐನೋರೇ, ಕೋಟೆಯಲ್ಲಿ ಏನೇನೋ ವಿಚಿತ್ರವಾಗಿ ನಡೀತಿದೆ ಐನೋರೇ. ನಡೆಯಲಿ, ನಾಳೆ ಸೂರ್ಯೋದಯನ ನೋಡ್ಬೇಕಂದ್ರೆ ಇವತ್ತು ಕತ್ತಲನ್ನ ಅನುಭವಿಸಲೇಬೇಕು. ಪ್ರತಿ ಕಾಳ ರಾತ್ರಿಯ ನಂತರ ಒಂದು ಹೊಸ ಉದಯ ಇರುತ್ತೆ. ಹೋಗು ಹೋಗು. ಅಲ್ಲಿ ನಡೀತಾ ಇರೋದಕ್ಕೂ ಇವ್ರು ಮಾತಾಡೋದಕ್ಕೂ ಏನೂ ಅರ್ಥನೇ ಆಗ್ತಿಲ್ಲ. ಎಲ್ಲಿದ್ಯಾ? ಹೇಳಿದ ಕೆಲಸ ನಿನ್ ಕೈಲಿ ಆಗ್ತಿದ್ಯಾ ಇಲ್ವಾ? ಸರ್, ಖಂಡಿತವಾಗಿ ಆಗುತ್ತೆ ಸರ್. ಆದ್ರೆ ನನಗೊಂದು ಡೌಟ್ ಸರ್, ಇಲ್ಲೊಂದು ಮಿಸ್ಟೀರಿಯಸ್ ಪವರ್ ಇದೆ ಅಂತ ಅನುಮಾನ ಬರ್ತಿದೆ. ಮಿಸ್ಟೀರಿಯಸ್ ಪವರೇ ಅಲ್ಲ, ಯಾರೇ ಅಡ್ಡ ಬಂದ್ರು ನಿಲ್ಸ್ಬೇಡ. ಓಕೆ ಸರ್. ಚೇತು, ಹೇಳೋ ವಾಸು. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಸರಿ ಹೇಳು. ಪಾಪು ನಿದ್ದೆಯಿಂದ ಎದ್ದು ಹೋಗಿ ಕೊಳದಲ್ಲಿ ಬಿದ್ದೋದ. ಎಲ್ಲಿ? ನಾವು ಪ್ರವಳಿಕ ಅವ್ರ ಕೋಟೆ ಹತ್ರ ಇದ್ದೀವಿ. ನೀವು ಕೋಟೆಗೆ ಹೋಗಿದ್ದೀರಾ? ಇಲ್ಲಿ ಬಂದ್ಮೇಲೆ ಪ್ರವಳಿಕ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಹೌದಾ? ಅವಳ ಬಗ್ಗೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಸರಿ, ಮಗುನ ಕರ್ಕೋ. ಚೇತು, ಡಾರ್ಲಿಂಗ್, ಆಗ್ಲೇ ನಿದ್ದೆಯಿಂದ ಎದ್ಬಿಟ್ಯಾ? ಬಾಲು ಬಾಲು, ಯು ಓಕೆ ರೈಟ್? ನಿಂಗೇನು ಆಗಿಲ್ಲ ತಾನೆ? ಏನು ಮತ್ತೆ ಕನ್ಸ್ ಬಿತ್ತಾ? ಕನ್ಸಲ್ಲ, ನಂಗ್ ಗೊತ್ತಿಲ್ಲ ಬಾಲು, ನಂಗ್ ಭಯ ಆಗ್ತಿದೆ. ಪ್ಲೀಸ್ ನೀನ್ ಬೇಗ ಬಂದ್ಬಿಡು. ಮೀಟು ಸರ್ರು ಟಾಸ್ಕ್ ಕೊಟ್ಟಂತೆ ಅಪ್ಪ ಮತ್ತೆ ಮಗ ಬರ್ತಾ ಇದ್ದಾರೆ. ನಾನೀಗ ಖಂಡಿತವಾಗಿ ಅವರನ್ನ ಸಾಯಿಸ್ತೀನಿ. Oh!